ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ ನಾನು ಈ ಒಂದು ಇಂದಿನ ಒಂದು ವಿಡಿಯೋದಲ್ಲಿ ಅಂದರೆ ಭಾರತದ ಸಂವಿಧಾನದ ಒಂದು ಐತಿಹಾಸಿಕ ಬೆಳವಣಿಗೆ ಭಾಗ ಎರಡನೇ ಒಂದು ವಿಡಿಯೋದಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಆ ಒಂದು ಕಾಯ್ದೆಯ ಬಗ್ಗೆ ಹೇಳಿದೆ ಆ ಒಂದು ಕಾಯ್ದೆಯ ಮೂಲಕ ಬ್ರಿಟಿಷ್ ಒಂದು ಪಾರ್ಲಿಮೆಂಟ್ ಮತ್ತು ಬ್ರಿಟಿಷ್ ಸರ್ಕಾರ ಕಂಪನಿಯ ಆಡಳಿತದ ಮೇಲೆ ಕೆಲವು ನಿಯಂತ್ರಣಗಳನ್ನ ಹೇರುವಂಥ ಪ್ರಯತ್ನವನ್ನು ಮಾಡುತ್ತೆ ಗವರ್ನರ್ ಜನರಲ್ ಅವರನ್ನು ನೇಮಕ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ ಹೊಸದಾಗಿ ಗವರ್ನರ್ ಇದ್ದಂಥ ಹುದ್ದೆಯನ್ನು ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡುತ್ತೆ ಹಾಗೆ ಅವರಿಗೆ ಅಧೀನವಾಗಿ ಕೆಲವು ಕೌನ್ಸಿಲ್ಗಳನ್ನ ನೇಮಕ ಮಾಡುವಂಥ ಕೆಲವನ್ನೇ ಮಾಡುತ್ತೆ ಹಾಗೆ ಭಾರತದ ಒಂದು ಆಡಳಿತವನ್ನು ಕೇಂದ್ರೀಕರಣಗೊಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡುವ ಮೂಲಕ ಆ ಒಂದು ಬೊಂಬಾಯಿ ಮತ್ತು ಮದ್ರಾಸ್ ಒಂದು ಪ್ರೆಸಿಡೆನ್ಸಿಗಳೇನಿದ್ವು ಅವುಗಳನ್ನು ಕಲ್ಕತ್ತಾ ಪ್ರೆಸಿಡೆನ್ಸಿಗೆ ಅಧೀನವಾಗಿ ಗವರ್ನರ್ ಜನರಲ್ಲಿಗೆ ಅಧೀನಗೊಳಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥ ಕಾರ್ಯವನ್ನು ಮಾಡುತ್ತೆ ನೋಡಿ ಆ ಒಂದು ಕಾಯ್ದೆಯಲ್ಲೂ ಕೂಡ ಹಲವಾರು ಲೋಪದೋಷಗಳು ಇದಂಥ ಅಂಶವನ್ನು ಇಂದಿನ ಒಂದು ಒಂದು ವಿಡಿಯೋದಲ್ಲಿ ಹೇಳಿದೆ ಅವುಗಳನ್ನು ಸರಿಪಡಿಸುವಂಥ ಉದ್ದೇಶದಿಂದ ಭಾರತದ ಒಂದು ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವಂಥ ನಿಟ್ಟಿನಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಬಹಳ ಮುಖ್ಯವಂತ ಒಂದು ಕಾಯ್ದೆಯಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ ಅಂದರೆ ಭಾರತದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವೇನು ನೋಡ್ತೀವಿ ಅಥವಾ ಭಾರತ ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಅದರಲ್ಲಿ ಈ ಒಂದು ಪಿಟ್ಸ್ ಇಂಡಿಯಾ ಆ್ಯಕ್ಟು ಅತ್ಯಂತ ಮುಖ್ಯವಂಥ ಒಂದು ಪಾತ್ರವನ್ನು ವಹಿಸುತ್ತೆ ಅದನ್ನು ಯಾವ ಸಂದರ್ಭದಲ್ಲಿ ಜಾರಿಗೊಳಿಸಲಾಯಿತು ಹಾಗೆ ಆ ಒಂದು ಕಾಯ್ದೆ ಅಂತಂದಂಥ ಮುಖ್ಯವಾದಂಥ ಉದ್ದೇಶಗಳೇನು ಆ ಒಂದು ಕಾಯ್ದೆಯ ಮುಖ್ಯವಾದಂಥ ಅಂಶಗಳೇನು ಈ ಎಲ್ಲ ಅಂಶಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ಕ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆ ಮೂಲಕ ನೀವು ನೇರವಾಗಿ ನಾನು ಇಲ್ಲಿ ವಿಡಿಯೋ ಮಾಡಿದ ತಕ್ಷಣ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ನೋಡಿ ನಾನು ಹಿಂದೆ ನಿಮಗೆ ಹೇಳಿದ್ದೆ ಆ ಒಂದು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಯಾವ ಸಂದರ್ಭದಲ್ಲಿ ಜಾರಿಗೆ ಬರುತ್ತೆ ಹೇಳಿ ಅಂತಿಮ ಕ್ಷಣದಲ್ಲಿ ಹೇಳಿದ್ದೆ ನೋಡಿ ವಾರನ್ ಹೇಸ್ಟಿಂಗ್ಸ್ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾರೆ ಸಾವಿರದ ಏಳ್ನೂರ ಎಪ್ಪತ್ತೆರಡರಿಂದ ಸಾವಿರದ ಏಳ್ನೂರ ಎಂಬತ್ತೈದರವರೆಗೆ ವಾರನ್ ಹೇಸ್ಟಿಂಗ್ಸ್ ಅವರು ಭಾರತದಲ್ಲಿ ಗವರ್ನರ್ ಜನರಲ್ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರ ಒಂದು ಕೊನೆಯ ಒಂದು ದಿನಗಳಲ್ಲಿ ಆಡಳಿತದ ದಿನಗಳಲ್ಲಿ ಭಾರತದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸುತ್ತೆ ಬ್ರಿಟನ್ ಗೌರ್ಮೆಂಟ್ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಇನ್ನೂ ಕೂಡ ಹೆಚ್ಚು ನಿಯಂತ್ರಣಕ್ಕೆ ಒಳಪಡಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅದಕ್ಕೋಸ್ಕರ ಆ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಸಾವಿರದ ಏಳ್ನೂರ ಎಪ್ಪತ್ತ್ಮೂರೇನಿತ್ತು ಅದರಲ್ಲಿದ್ದಂಥ ಕೆಲವು ಲೋಪದೋಷಗಳನ್ನ ಸರಿಪಡಿಸುವಂಥ ಉದ್ದೇಶದಿಂದ ಬ್ರಿಟನ್ ಪಾರ್ಲಿಮೆಂಟ್ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಒಂದು ಕಾಯ್ದೆಯನ್ನು ಒಂದು ಆ್ಯಕ್ಟನ್ನು ಪಾಸ್ ಮಾಡಿ ಕೆಲವು ಲೋಪದೋಷಗಳನ್ನು ಸರಿಪಡಿಸುವಂಥ ಕಾರ್ಯವನ್ನು ಮಾಡುತ್ತೆ ಆದರೆ ಸಂಪೂರ್ಣವಾಗಿ ಆ ಒಂದು ಕಾರ್ಯದಲ್ಲಿ ಅದು ಯಶಸ್ವಿ ಆಗೋದಿಲ್ಲ ಈ ಒಂದು ಉದ್ದೇಶದಿಂದ ಬ್ರಿಟನ್ ಪಾರ್ಲಿಮೆಂಟ್ನ ಕೆಲವರು ಒಂದು ಪ್ರಮುಖವಾದಂಥ ಒಂದು ಸದಸ್ಯರುಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಫಾಕ್ಸ್ ಮತ್ತು ಅವನ ಒಂದು ಅನುಯಾಯಿಗಳಿರ್ತಾರೆ ಅವರು ಪಾರ್ಲಿಮೆಂಟ್ನಲ್ಲಿ ಇಂಡಿಯಾ ಬಿಲ್ ಎಂಬಂಥ ಒಂದು ಮಸೂದೆಯನ್ನು ಸಿದ್ಧಪಡಿಸಿ ಆ ಒಂದು ಭಾರತದ ಒಂದು ಕಂಪನಿಯ ದುರಾಡಳಿತವನ್ನು ಕಟುವಾಗಿ ಟೀಕಿಸಿ ಆ ದುರಾಡಳಿತವನ್ನು ನಿಯಂತ್ರಿಸುವಂಥ ಉದ್ದೇಶದಿಂದ ಕಂಪನಿಯನ್ನು ರದ್ದುಗೊಳಿಸಬೇಕು ಅದನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಇಂಡಿಯಾ ಬಿಲ್ ಎಂಬಂಥ ಒಂದು ಮಸೂದೆಯನ್ನು ಮಂಡಿಸ್ತಾರೆ ನೋಡಿ ಈ ಒಂದು ಮಸೂದೆಗೆ ಹೌಸ್ ಆಫ್ ಕಾಮನ್ಸ್ ಅಂದರೆ ಬ್ರಿಟನ್ನಿನ ಕೆಲ ಸದನವಾದಂಥ ಒಂದು ಸಾಮಾನ್ಯ ಸಭೆ ಏನಿದೆ ಆ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಸಿಗುತ್ತೆ ಮ ಮಸೂದೆಗೆ ಒಪ್ಪಿಗೆ ಸಿಗುತ್ತೆ ಆದರೆ ಹೌಸ್ ಆಫ್ ಲಾರ್ಡ್ಸ್ ಅಂದರೆ ಹಿರಿಯರ ಸದನ ಅಲ್ಲಿ ಶ್ರೀಮಂತರ ಸದನ ಇದೆ ಅಲ್ಲಿ ಆ ಒಂದು ಕಾಯ್ದೆಗೆ ಒಪ್ಪಿಗೆ ಸಿಗೋದಿಲ್ಲ ಕಾರಣ ಎಷ್ಟೇ ಬ್ರಿಟನ್ನಿನ ಚಕ್ರವರ್ತಿಯಾಗಿದ್ದಂಥ ಮೂರನೇ ಜಾರ್ಜ್ ಆ ಒಂದು ಕಾಯ್ದೆಯನ್ನು ವಿರೋಧಿಸ್ತಾ ಇರ್ತಾರೆ ಹಾಗಾಗಿ ಆ ಒಂದು ಫಾಕ್ಸ್ ಮತ್ತು ಅವನ ಅನುಯಾಯಿಗಳು ಮಂಡಿಸಿದಂಥ ಒಂದು ಕಾಯ್ದೆಗೆ ಬ್ರಿಟನ್ನ ಹೌಸ್ ಆಫ್ ಲಾರ್ಡ್ಸ್ ಒಪ್ಪಿಗೆಯನ್ನು ಕೊಡೋದಿಲ್ಲ ಹಾಗಾಗಿ ಆ ಒಂದು ಕಾಯ್ದೆ ಏನಾಗುತ್ತೆ ವಿಫಲತೆಯನ್ನು ಹೊಂದುವಂಥದ್ದನ್ನು ನಾವು ಗಮನಿಸ್ತೇವೆ ಆ ನಂತರದಲ್ಲಿ ನೋಡಿ ಬ್ರಿಟನ್ನ ಪ್ರಧಾನಮಂತ್ರಿ ಆಗಿದ್ದಂಥ ಲಾರ್ಡ್ ನಾರ್ತ್ ಅವರ ನಂತರದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿಯಾದಂಥ ಕ್ರಿಯಾ ಪಿಟ್ ಅವರು ಅಧಿಕಾರಕ್ಕೆ ಬರ್ತಾರೆ ಪಿಟ್ ದಿ ಯಂಗರ್ ಅಂತ ಏನಿದ್ದಾರೆ ಅವರು ಅಧಿಕಾರಕ್ಕೆ ಬರ್ತಾರೆ ಅವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಒಂದು ಮಸೂದೆಯನ್ನು ಸಿದ್ಧಪಡಿಸಿ ಆ ಮಸೂದೆಯನ್ನು ಪಾರ್ಲಿಮೆಂಟ್ ಅಂಗೀಕರಿಸುತ್ತೆ ನೋಡಿ ಆ ಪಾರ್ಲಿಮೆಂಟ್ ಅಂಗೀಕರಿಸಿದ್ರ ಸಂದರ್ಭದಲ್ಲಿ ಪಿಟ್ ಅವರು ಒಂದು ಬ್ರಿಟನ್ ಪ್ರಧಾನಮಂತ್ರಿ ಆಗಿರ್ತಾರೆ ಹಾಗಾಗಿ ಅದನ್ನು ಜಾರಿಗೊಳಿಸುವಲ್ಲಿ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾರೆ ಹೀಗಾಗಿ ಈ ಒಂದು ಕಾಯ್ದೆಯನ್ನು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತಲೇ ಕರೆಯಲಾಗುತ್ತೆ ಅಂದರೆ ಭಾರತಕ್ಕೆ ಒಂದು ಪಿಟ್ ಇಂಡಿಯಾ ಆ್ಯಕ್ಟ್ ಅಂತೇಳಿ ಅನ್ನೋದನ್ನು ಕರೀತಾರೆ ನೋಡಿ ಈ ಒಂದು ಕಾಯ್ದೆಯ ಮೂಲಕ ಕಂಪನಿಯ ವ್ಯವಹಾರಗಳನ್ನು ನೋಡ್ಕೊಳ್ಳುವಂಥ ಉದ್ದೇಶದಿಂದ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಅದನ್ನು ಬೋರ್ಡ್ ಆಫ್ ಕಂಟ್ರೋಲ್ ಅಂತೇಳಿ ಕರೆಯಲಾಗುತ್ತೆ ಅಂದರೆ ನಿಯಂತ್ರಣ ಮಂಡಳಿ ಅಂತ ನಾವು ಅದನ್ನು ಹೇಳ್ಬೋದು ಬೋರ್ಡ್ ಆಫ್ ಕಂಟ್ರೋಲ್ನ ಸ್ಥಾಪನೆ ಮಾಡುವ ಮೂಲಕ ಆ ಒಂದು ಕಂಪನಿಯ ವ್ಯವಹಾರಗಳನ್ನ ಭಾರತದಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ನೇರವಾಗಿ ನಿರ್ವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡುತ್ತೆ ನೋಡಿ ಈ ಒಂದು ಬ್ರಿಟನ್ನಲ್ಲಿ ಸ್ಥಾಪನೆಯಾದಂಥ ಈ ಒಂದು ನಿಯಂತ್ರಣ ಮಂಡಳಿ ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಏನಿರುತ್ತೆ ಈ ಬೋರ್ಡ್ ಆಫ್ ಕಂಟ್ರೋಲ್ ಆರು ಜನ ಸದಸ್ಯರುಗಳನ್ನು ಹೊಂದಿರುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಯಾರ್ಯಾರು ಇರ್ತಾರೆ ಅಂದಾಗ ಬ್ರಿಟನ್ನಿನ ಒಂದು ಚಾನ್ಸಲರ್ ಆಫ್ ಎಕ್ಸ್ ಅಂದರೆ ಹಣಕಾಸಿನ ಒಂದು ಸೆಕ್ರೆಟರಿ ಇರ್ತಾರೆ ಅವರು ಹಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಬ್ರಿಟನ್ನಲ್ಲಿದ್ದಂಥ ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಗ್ಲೆಂಡ್ ಏನಿರ್ತಾರೆ ಅವರು ಹಾಗೆ ನಾಲ್ವರು ಪ್ರಿವಿ ಕೌನ್ಸಿಲ್ನ ಸದಸ್ಯರುಗಳು ಕೌನ್ಸಿಲ್ಗಳೇನಿರ್ತಾರೆ ಅವರುಗಳು ಅಂದರೆ ಬ್ರಿಟನ್ನಲ್ಲಿ ಒಂದು ಪ್ರಿವಿ ಕೌನ್ಸಿಲ್ ಅಂತ ಇರುತ್ತೆ ಆ ಪ್ರಿವಿ ಕೌನ್ಸಿಲ್ನ ನಾಲ್ಕು ಜನ ಸದಸ್ಯರನ್ನು ಆ ಒಂದು ಚಕ್ರವರ್ತಿ ನೇಮಕವನ್ನು ಮಾಡ್ತಾ ಇರ್ತಾರೆ ಈ ರೀತಿ ಆರು ಜನ ಸದಸ್ಯರನ್ನ ಒಳಗೊಂಡಂತೆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಂಡಳಿಯನ್ನು ಈ ಒಂದು ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಿ ಬ್ರಿಟನ್ನಿನ ಆ ಒಂದು ನೇರ ನಿಯಂತ್ರಣಕ್ಕೆ ಭಾರತದ ಕಂಪನಿ ಆಡಳಿತವನ್ನು ಒಳಪಡಿಸುವಂಥದನ್ನು ನಾವು ಗಮನಿಸ್ಬೋದು ನೋಡಿ ಹೀಗೆ ಸ್ಥಾಪನೆಯಾದಂಥ ಒಂದು ನಿಯಂತ್ರಣ ಮಂಡಳಿ ಏನಿರುತ್ತೆ ಆ ನಿಯಂತ್ರಣ ಮಂಡಳಿಯು ಒಂದು ಕೆಲಸ ಮಾಡ್ತಿರುತ್ತೆ ಜೊತೆಗೆ ಆ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ ನೋಡಿ ಆ ಕೋರ್ಟ್ ಆಫ್ ಡೈರೆಕ್ಟರ್ಸನ್ನು ಸಾವಿರದ ಆರುನೂರಲ್ಲೇ ಸ್ಥಾಪನೆ ಮಾಡಲಾಗಿರುತ್ತೆ ಅಂದರೆ ಮೊದಲ ಬ ಕಂಪನಿ ಆಡಳಿತ ನೋಡ್ಕೊಳ್ಳಿಕ್ಕೆ ಈಗ ಹೊಸದಾಗಿ ಬೋರ್ಡ್ ಆಫ್ ಕಂಟ್ರೋಲ್ ಎಂಬುದು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಮೂಲಕ ಸ್ಥಾಪನೆ ಆಗುತ್ತೆ ಇವೆರಡರ ದಿನಕ್ಕೆ ಕಂಪನಿಯ ವ್ಯವಹಾರಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಕೊಡಲಾಗುತ್ತೆ ನೋಡಿ ಭಾರತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಗದ ಪತ್ರಗಳನ್ನ ಪರಿಶೀಲಿಸುವಂಥದ್ದು ಹಾಗೆ ನಿರ್ದೇಶಿಸುವಂಥ ಒಂದು ಅಧಿಕಾರವನ್ನು ಅದರಲ್ಲಿ ಬಹಳ ಮುಖ್ಯವಾಗಿ ನಾಗರಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಸೈನಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಯಂತ್ರಣ ಮಂಡಳಿಗೆ ಹೆಚ್ಚು ಅಧಿಕಾರ ಇರುತ್ತೆ ಆ ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾಗದ ಪತ್ರಗಳನ್ನ ಪರಿಶೀಲನೆ ಮಾಡುವಂಥದ್ದು ಹಾಗೆಯೇ ನಿರ್ದೇಶಿಸುವಂಥದ್ದು ಅದರಲ್ಲಿ ಅಂದರೆ ನಿರ್ದೇಶಿಸುವಂಥ ಅಧಿಕಾರ ನಾಗರಿಕ ಮತ್ತು ಮಿಲಿಟರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೋರ್ಡ್ ಆಫ್ ಡೈರೆಕ್ಟರ್ ಏನಿರ್ತಾರೆ ಅವರಿಗಿರುತ್ತೆ ಅಂದರೆ ನಿಯಂತ್ರಣ ಮಂಡಳಿಗೆ ಇರುತ್ತೆ ಹಾಗೆ ಭಾರತದ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನ ಪರಿಶೀಲಿಸುವಂಥದ್ದು ಹಾಗೆ ವಿವಿಧ ಸ್ಥಾನಗಳಿಗೆ ನೇಮಕ ಮಾಡುವಂಥ ಒಂದು ಅಧಿಕಾರವನ್ನು ಹಿಂದೆ ಇದ್ದಂಥ ಕೋರ್ಟ್ ಆಫ್ ಡೈರೆಕ್ಟ್ಗಳೇ ಇರ್ತಾರೆ ಅವರು ಬರ್ತಾರೆ ಈ ರೀತಿ ಆಡಳಿತ ಕಾರ್ಯಗಳನ್ನ ಎರಡು ಭಾಗಗಳಾಗಿ ಅಂದರೆ ಕಂಪನಿ ಮೇಲೆ ಇದ್ದಂಥ ನಿಯಂತ್ರಣವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಇನ್ನೊಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಪ್ರಾರಂಭದಲ್ಲೇ ಪ್ರಾರಂಭ ಆಗಿರುತ್ತೆ ಈಗ ಹೊಸದಾಗಿ ಈ ಒಂದು ಕಾಯ್ದೆಯ ಮೂಲಕ ಬೋರ್ಡ್ ಒಂದು ಕಂಟ್ರೋಲ್ ಬೋರ್ಡನ್ನು ಅಂದರೆ ನಿಯಂತ್ರಣ ಮಂಡಳಿಯನ್ನು ಸ್ಥಾಪನೆ ಮಾಡುವಂಥ ಅಂಶವನ್ನು ನಾವು ಗಮನಿಸ್ತೇವೆ ನೋಡಿ ಹೀಗೆ ದ್ವಿ ಒಂದು ಸರ್ಕಾರ ವ್ಯವಸ್ಥೆಯನ್ನು ಅಂದರೆ ಡ್ಯುಯಲ್ ಗೌರ್ಮೆಂಟನ್ನು ಸ್ಥಾಪನೆ ಮಾಡಲಾಗುತ್ತೆ ಈ ಒಂದು ದ್ವಿ ಡ್ಯು ಎಲ್ ಗೌರ್ಮೆಂಟ್ ಸಾವಿರ ಸಾವಿರದ ಐವತ್ತೆಂಟರಲ್ಲಿ ಏನು ಆ ಒಂದು ಮಹಾರಾಣಿಯ ಒಂದು ನೇರ ನಿಯಂತ್ರಣಕ್ಕೆ ಬ್ರಿಟನ್ ಸರ್ ಬ್ರಿಟನ್ ನೇರ ನಿಯಂತ್ರಣಕ್ಕೆ ಕಂಪನಿ ಆಡಳಿತ ಬರುತ್ತೋ ಅಂದರೆ ಭಾರತ ಆಡಳಿತ ವ್ಯವಸ್ಥೆ ಅದವರಿಗೂ ಕೂಡ ಮುಂದುವರೆಗೆ ಬರುವಂಥ ನಾವು ಗಮನಿಸ್ತೇವೆ ಹಾಗಾಗಿ ಒಂದು ಕಡೆ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಇನ್ನೊಂದು ಕಡೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇವರುಗಳು ಕಂಪನಿಯ ಮೇಲೆ ನಿಯಂತ್ರಣವನ್ನು ಹೊಂದುವಂಥ ಕಾರ್ಯವನ್ನು ಈ ಒಂದು ಕಾಯ್ದೆ ಮೂಲಕ ಮಾಡಲಾಗುತ್ತೆ ನೋಡಿ ಈ ಒಂದು ಕಾಯ್ದೆಯ ಮುಖ್ಯವಾದಂಥ ಒಂದು ಅಂಶಗಳೇನು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಈ ಒಂದು ಪಿಟ್ ಇಂಡಿಯಾ ಆ್ಯಕ್ಟ್ನ ಮುಖ್ಯವಾದಂಥ ಅಂಶಗಳಂದರೆ ಮೊದಲನೆಯ ಒಂದು ಅಂಶ ಅಂತಂದರೆ ಈ ಒಂದು ಕಾಯ್ದೆ ಕಂಪನಿಯ ವ್ಯಾಪಾರ ಸ್ವಾಮ್ಯ ವ್ಯಾಪಾರ ಸ್ವಾಮ್ಯದಲ್ಲಿ ಯಾವುದೇ ರೀತಿಯಂಥ ಒಂದು ಹಸ್ತಕ್ಷೇಪವನ್ನು ಮಾಡದೆ ಕಂಪನಿಯ ಒಂದು ವಾಣಿಜ್ಯ ವ್ಯವಹಾರಗಳನ್ನು ಕೋರ್ಟ್ ಆಫ್ ಡೈರೆಕ್ಟರ್ಗಳು ತಮ್ಮಿಚ್ಚೆವನ್ನಂತೆ ನೋಡ್ಕೊಳ್ಳುವಂಥ ಅದೀಗ ಅಧಿಕಾರವನ್ನು ಅವ್ರಿಗೆ ನೀಡಲಾಗುತ್ತೆ ಅಂದರೆ ಹಿಂದೆ ಹೇಗೆ ಕೋರ್ಟ್ ಆಫ್ ಡೈರೆಕ್ಟರ್ಸು ಆ ಕಂಪನಿಯ ಒಂದು ವ್ಯಾ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನ ಇತರ ವ್ಯವಹಾರಗಳನ್ನ ನಿರ್ವಹಿಸ್ತಿದ್ರು ಅದನ್ನು ಅವರಿಗೆ ಮುಂದುವರಿಸಕ್ ಅವಕಾಶವನ್ನು ಕಲ್ಸ್ಕೊಳ್ಲಾಗುತ್ತೆ ಹಾಗೆ ಕಂಪನಿಯ ಒಂದು ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನ ಬೇರ್ಪಡಿಸಲಾಗುತ್ತೆ ಈ ಒಂದು ಕಾಯ್ದೆಯ ಮೂಲಕ ವಾಣಿಜ್ಯ ಕಾರ್ಯಗಳೇ ಬೇರೆ ರಾಜಕೀಯ ಕಾರ್ಯಗಳನ್ನೇ ಬೇರೆಯಾಗಿ ಮಾಡಲಾಗುವಂಥದ್ದನ್ನು ನಾವು ಗಮನಿಸ್ತೇವೆ ಆ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನಿರ್ತಾರೆ ಅವರು ವಾಣಿಜ್ಯ ಕಾರ್ಯಗಳನ್ನ ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನು ವ್ಯಾಪಾರ ಕಾರ್ಯಗಳನ್ನ ನೋಡಿಕೊಂಡ್ರೆ ರಾಜಕೀಯ ಕಾರ್ಯಗಳನ್ನ ಬೋರ್ಡ್ ಆಫ್ ಕಂಟ್ರೋಲ್ ಇರುತ್ತೆ ಅದು ನೋಡ್ಕೊಳ್ಳೋದು ಜವಾಬ್ದಾರಿಗಳನ್ನ ವಹಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗೆ ಈ ಒಂದು ಕಾಯ್ದೆ ಎರಡನೇ ಒಂದು ಮುಖ್ಯಾಂಶ ಅದನ್ನು ಹಿಂದೆ ಹೇಳಿದ್ದೀನಿ ಇಂಗ್ಲೆಂಡಿನಲ್ಲಿ ಆರು ಮಂದಿ ಸದಸ್ಯರನ್ನು ಒಳಗೊಂಡಂಥ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಅಸ್ತಿತ್ವಕ್ಕೆ ಬರುತ್ತೆ ಇದು ಸಿವಿಲ್ ಮಿಲಿಟ್ರಿ ಮತ್ತು ರೆವಿನ್ಯೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆ ನಡೆಸುವಂಥ ಒಂದು ಅಧಿಕಾರವನ್ನು ಹೊಂದಿರುತ್ತೆ ಈ ರೀತಿಯಂಥ ಒಂದು ಅಧಿಕಾರವನ್ನು ಆರು ಜನರನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ಒಂದು ಮಂಡಳಿಯನ್ನು ರಚನೆ ಮಾಡಿ ಅದಕ್ಕೆ ಆ ಒಂದು ಕಂದಾಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಿಲಿಟ್ರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಸಿವಿಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಯಂತ್ರಣ ಹೊಂದುವಂಥ ಅಧಿಕಾರವನ್ನು ಒಂದು ನೀಡಲಾಗುತ್ತೆ ಈ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಇರ್ತಾರೆ ಇದರ ಸದಸ್ಯರನ್ನು ಚಕ್ರವರ್ತಿ ನೇಮಕ ನೇರವಾಗಿ ನೇಮಕ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅವರ ಒಂದು ಇಚ್ಛೆ ಇರುವವರಿಗೆ ಅವರ ಅಧಿಕಾರವಾದ ಹೊಂದಿರ್ತಾರೆ ಅಲ್ಲಿವರೆಗೆ ಅವರು ಅಧಿಕಾರವನ್ನು ಹೊಂದಲಿಕ್ಕೆ ಹಾಗೆ ಅವರು ನೇಮಕಗೊಳ್ಳಲಿಕ್ಕೆ ಕೂಡ ಅವಕಾಶ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಹೀಗೆ ಈ ಒಂದು ಕಾಯ್ದೆ ಭಾರತದಲ್ಲಿ ದ್ವಿಮುಖ ಸರ್ಕಾರ ಡಿ ಎಲ್ ಗೌರ್ಮೆಂಟನ್ನು ಸ್ಥಾಪನೆ ಮಾಡುತ್ತೆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಇನ್ನೊಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈ ರೀತಿಯಲ್ಲಿ ಎರಡು ರೀತಿಯಂಥ ಒಂದು ವ್ಯವಸ್ಥೆ ಭಾರತದ ಕಂಪನಿಯನ್ನು ನಿಯಂತ್ರಿಸುವ ಮೂಲಕ ಭಾರತದಲ್ಲಿ ದ್ವಿಮುಖ ಸರ್ಕಾರ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ ಹಾಗೆ ಮೂರನೆಯದಾಗಿ ಈ ಒಂದು ಪಿಟ್ ಇಂಡಿಯಾ ಆ್ಯಕ್ಟ್ನ ಪ್ರಮುಖವಾದಂಥ ಒಂದು ಅಂಶ ಅಂದರೆ ಇಪ್ಪತ್ನಾಲ್ಕು ಸದಸ್ಯರನ್ನ ಒಳಗೊಂಡಂಥ ಡಿಪಾರ್ಟ್ಮೆಂಟ್ ಆಫ್ ಸೀಕ್ರೆಸಿ ಅನ್ನೋ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡಲಾಗುತ್ತೆ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡಿ ಆ ಒಂದು ಶಾಖೆಗೆ ಆ ಒಂದು ಸೈನಿಕ ವಿಚಾರಗಳು ಮತ್ತು ರಾಜಕೀಯ ವ್ಯವಹಾರಗಳನ್ನ ನೋಡ್ಕೊಳ್ಳಿಕ್ಕೆ ಅಧಿಕಾರವನ್ನು ನೀಡಲಾಗುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ರಾಜಕೀಯ ಮತ್ತು ಸೈನಿಕ ವ್ಯವಹಾರಗಳನ್ನು ನೋಡ್ಕೊಳ್ಳುವಂಥ ಒಂದು ಕಾರ್ಯವನ್ನು ಮೂರು ಡೈರೆಕ್ಟರ್ಗಳಿಗೆ ಮಾತ್ರ ನೀಡಲಾಗುತ್ತೆ ಆ ಒಂದು ಮೂರು ಡೈರೆಕ್ಟರ್ಗಳಿಗೆ ಮಾತ್ರ ಆ ಕಂಪನಿಯ ಒಂದು ರಾಜಕೀಯ ಮತ್ತು ಸೈನಿಕ ವ್ಯವಹಾರಗಳ ಒಂದು ಸೀಕ್ರೆಟ್ ಅಂದರೆ ಏನಿರುತ್ತೆ ಗೌಪ್ಯತೆ ಎಂಬುದು ಗೊತ್ತಿರುತ್ತೆ ಉಳಿದಂಥ ಇಪ್ಪತ್ತೊಂದು ಜನ ಸದಸ್ಯರಿಗೆ ಅದರ ಒಂದು ಯಾವುದೇ ಒಂದು ವ್ಯವಹಾರಗಳು ತಿಳಿದಿರ್ತಿರಲಿಲ್ಲ ಆ ಮೂರು ಜನ ಸೀಕ್ರೆಟ್ ಆಗಿರುವಂಥ ಒಂದು ಸದಸ್ಯರೇ ಇರ್ತಾರೆ ಅವರಿಗೆ ಇರ್ತಾರೆ ಅವರುಗಳಿಗೆ ಹೆಚ್ಚಿನ ಒಂದು ಅಧಿಕಾರಗಳನ್ನ ನೀಡಿ ಕಂಪನಿಯ ಒಂದು ಸಂಬಂಧಪಟ್ಟಂಥ ರಾಜಕೀಯ ಮತ್ತು ಸೈನಿಕ ಬೆಂಬಲಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಅವರಿಗೆ ತಿಳಿದಿರುವಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಈ ಒಂದು ಮೂರು ಜನ ಸದಸ್ಯರ ಪ್ರಮುಖವಾದಂಥ ಡೈರೆಕ್ಟರ್ಗಳ ಕೆಲಸ ಏನಂತಂದರೆ ನಿಯಂತ್ರಣ ಮಂಡಳಿಯ ಒಂದು ಅಂದರೆ ಕೋರ್ಟ್ ಆಫ್ ಒಂದು ಬೋರ್ಡ್ ಆಫ್ ಡೈರೆಕ್ಟ್ ಕಂಟ್ರೋಲ್ ಏನಿರುತ್ತೆ ಆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಂಡಳಿಯ ಒಂದು ಆದೇಶವನ್ನು ಭಾರತಕ್ಕೆ ವರ್ಗಾಯಿಸುವಂಥ ಜವಾಬ್ದಾರಿ ಅನ್ನೋದು ಹೊಂದಿರುತ್ತೆ ಆ ಮೂರು ಜನ ಡೈರೆಕ್ಟ್ರುಗಳು ಆ ಒಂದು ಕೋರ್ಟ್ ಆಫ್ ಡೈರೆಕ್ಟ್ರ್ಗಳಿಂದ ಒಂದು ಬೋರ್ಡ್ ಆಫ್ ಡೈರೆಕ್ಟ್ರ್ಗಳಿಂದ ಒಂದು ಆದೇಶಗಳನ್ನು ಸ್ವೀಕರಿಸಿ ಅವುಗಳನ್ನು ಭಾರತಕ್ಕೆ ತಲುಪಿಸುವಂಥದ್ದು ಅದರ ಮುಖ್ಯವಾದಂಥ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ವಹಿಸ್ಕೊಳ್ಳಲಾಗುತ್ತೆ ಹಾಗೆ ನಾಲ್ಕನೆಯದಾಗಿ ಗವರ್ನರ್ ಜನರಲನ್ನು ನೇಮಿಸುವಂಥ ಒಂದು ಅಧಿಕಾರವನ್ನು ಚಕ್ರವರ್ತಿಯಿಂದ ನಿಯಂತ್ರಣ ಮಂಡಳಿಗೆ ವರ್ಗಾಯಿಸಲಾಗುತ್ತೆ ಈ ಒಂದು ಕಾಯ್ದೆಯ ಮೂಲಕ ಇದುವರೆಗೆ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲನ್ನು ಚಕ್ರವರ್ತಿ ನೇರವಾಗಿ ನೇಮಕ ಮಾಡ್ತಾ ಇರ್ತಾರೆ ಆದರೆ ಈ ಒಂದು ಕಾಯ್ದೆ ಬಂದ ನಂತರದಲ್ಲಿ ಆ ಒಂದು ಗವರ್ನರ್ ಜನರಲ್ ಅವರನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ಆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಂಡಳಿ ಏನಿರುತ್ತೆ ಅದಕ್ಕೆ ನೀಡಲಾಗುತ್ತೆ ಆ ನಿಯಂತ್ರಣ ಮಂಡಳಿ ಭಾರತದ ಗವರ್ನರ್ ಜನರಲ್ ಅವರನ್ನು ನೇಮಕ ಅಂದರೆ ಬಂಗಾಳದ ಗವರ್ನರ್ ಅವರನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ನೀಡಲಾಗುತ್ತೆ ಹಾಗೆ ಐದನೇದಾಗಿ ಈ ಒಂದು ಕಾಯ್ದೆಯ ಮುಖ್ಯವಂತ ಅಂಶ ಅಂದರೆ ಗವರ್ನರ್ ಜನರಲ್ ಮತ್ತು ಅವರ ಒಂದು ಕೌನ್ಸಿಲ್ ಏನಿದೆ ಅವರ ಒಂದು ಸದಸ್ಯರ ಸಂಖ್ಯೆಯನ್ನು ನಾಲ್ಕರಿಂದ ಮೂರಕ್ಕೆ ಇಳಿಸಲಾಗುತ್ತೆ ನೋಡಿ ಈ ಒಂದು ಮೊದಲು ಸಾವಿರದ ಏಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ ಕೌನ್ ಗವರ್ನರ್ ಜನರಲ್ ಅವರಿಗೆ ಒಂದು ಕೌನ್ಸಿಲ್ ಇರುತ್ತೆ ಆ ಕೌನ್ಸಿಲಲ್ಲಿ ನಾಲ್ಕು ಜನ ಸದಸ್ಯರನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆದರೆ ಈಗ ಈ ಒಂದು ಫಿಟ್ ಇಂಡಿಯಾ ಆ್ಯಕ್ಟ್ ಮೂಲಕ ಗವರ್ನರ್ ಜನರಲ್ ಅವರ ಕೌನ್ಸಿಲ್ ಏನಿರುತ್ತೆ ಅದರ ಸದಸ್ಯರ ಸಂಖ್ಯೆಯನ್ನು ನಾಲ್ಕರಿಂದ ಮೂರಕ್ಕೆ ಇಳಿಸಲಾಗುತ್ತೆ ನೋಡಿ ಆ ಮೂರು ಜನರಲ್ಲಿ ಒಬ್ಬರು ಸೇನಾ ದಂಡನಾಯಕನಾಗಿರಬೇಕಾಗಿರುತ್ತೆ ಅಂದರೆ ಮೂರು ಜನ ಸದಸ್ಯರಲ್ಲಿ ಒಬ್ಬರು ಸೇನಾ ನಾಯಕನಾಗಿ ಇರಬೇಕಾಗುತ್ತೆ ಅವರನ್ನು ನೇಮಕ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತೆ ಹಾಗೆ ಆರನೆಯದಾಗಿ ಈ ಒಂದು ಕಾಯ್ದೆಯ ಮುಖ್ಯವಾದಂಥ ಒಂದು ಅಂಶ ಅಂದರೆ ನಿಯಂತ್ರಣ ಮಂಡಳಿ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಗಳ ಆದೇಶದಂತೆ ಗವರ್ನರ್ ಜನರಲ್ ನಡ್ಕೊಳ್ಬೇಕು ಅಂತ ನಿರ್ಧಾರವನ್ನು ಮಾಡಲಾಗುತ್ತೆ ಅಂದರೆ ಗವರ್ನರ್ ಜನರಲ್ ಕೇವಲ ಕೋರ್ಟ್ ಆಫ್ ಡೈರೆಕ್ಟರ್ಸಿಂದ ಅಥವಾ ನಿಯಂತ್ರಣ ಮಂಡಳಿಯಿಂದ ಆದೇಶವನ್ನು ಪಡೆಯ ಪಡೆಯುವಂಥದ್ದಲ್ಲ ಬದಲಾಗಿ ಎರಡೂ ಕಡೆಯಿಂದ ಅಂದರೆ ದ್ವಿಮುಖ ಸರ್ಕಾರ ಇರೋದ್ರಿಂದ ಒಂದು ಕಡೆ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಇನ್ನೊಂದು ಕಡೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಎರಡೂ ಕಡೆಯಿಂದ ಗವರ್ನರ್ ಜನರಲ್ ಅವರು ಆದೇಶವನ್ನು ಪಡೆದು ಆ ಇಬ್ಬರ ಆದೇಶದಂತೆ ನಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಧರಿಸುವಂಥದ್ದು ನಾವು ಗಮನಿಸ್ತೇವೆ ಹಾಗೆ ಏಳನೆಯದಾಗಿ ಇಲ್ಲಿನ ಒಂದು ಭಾರತದಲ್ಲಿನ ಇತರ ರಾಜರೊಡನೆ ಯುದ್ಧ ಸಾರುವಂಥದ್ದು ಹಾಗೆ ಶಾಂತಿ ಒಂದು ಸಂಧಾನ ಮಾಡ್ಕೊಳ್ಬೇಕಾದ್ರೆ ಗವರ್ನರ್ ಜನರಲ್ ಪೂರ್ವಭಾವಿಯಾಗಿ ಬ್ರಿಟಿಷ್ ಪಾರ್ಲಿಮೆಂಟಿನ ಅಪ್ಪಣೆಯನ್ನು ಪಡೀಬೇಕು ಅಂತೇಳಿ ಸ್ಪಷ್ಟೀಕರಿಸಲಾಗುತ್ತೆ ಅಂದರೆ ಭಾರತದಲ್ಲಿ ಯಾವುದೇ ರೀತಿಯ ಒಂದು ಯುದ್ಧ ಮಾಡಬೇಕು ಅಂದರೆ ಹಾಗೆ ಶಾಂತಿ ಸಂಧಾನಗಳನ್ನ ಮಾಡ್ಕೊಬೇಕು ಅಂತ ಒಪ್ಪಂದಗಳು ಮಾಡ್ಕೋಬೇಕು ಅಂದಾಗ ಆಗ ಆ ಒಂದು ಬ್ರಿಟಿಷ್ ಪಾರ್ಲಿಮೆಂಟಿನ ಒಪ್ಪಿಗೆಯನ್ನು ಪಡ್ಕೊಂಡು ಪೂರ್ವಭಾವಿಯಾಗಿ ಗವರ್ನರ್ ಜನರಲ್ ತೀರ್ಮಾನವನ್ನು ಮಾಡಬೇಕಂತ ಒಂದು ವ್ಯವಸ್ಥೆ ಬರುತ್ತೆ ಹಾಗೆಯೇ ಯುದ್ಧ ಹಾಗೆ ರಾಯಭಾರತ್ವ ಮತ್ತು ಕಂದಾಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳಿರುತ್ತೆ ಅವುಗಳನ್ನ ಬಂಗಾಳದ ಒಂದು ಗವರ್ನರ್ ಜನರಲ್ ಅವರ ಅಧೀನಕ್ಕೆ ಸಂಪೂರ್ಣವಾಗಿ ತರುವಂಥ ಕೆಲಸವನ್ನು ಕೂಡ ಈ ಕಾಯ್ದೆಯ ಮೂಲಕ ಮಾಡಲಾಗುತ್ತೆ ಅದನ್ನು ಸಂಪೂರ್ಣವಾಗಿ ನಿರ್ದಿಷ್ಟಪಡಿಸಲಾಗುತ್ತೆ ಹಾಗೆ ಎಂಟನೇದಾಗಿ ಭಾರತದಲ್ಲಿ ಅಪರಾಧ ಎಸಗಿದಂಥ ಬ್ರಿಟಿಷರನ್ನು ಇಂಗ್ಲೆಂಡಿನಲ್ಲಿ ವಿಚಾರಣೆಗೊಳಪಡಿಸುವಂಥ ಒಂದು ವಿಧೇಯಕವನ್ನು ಈ ಒಂದು ಕಾಯ್ದೆಯ ಮೂಲಕ ಜಾರಿಗೊಳಿಸಲಾಗುತ್ತೆ ಅಂದರೆ ಭಾರತದಲ್ಲಿ ಯಾರು ಅಪರಾಧವನ್ನು ಮಾಡಿದರೆ ಅವರನ್ನು ಇಲ್ಲಿನ ಒಂದು ನ್ಯಾಯಾಲಯಗಳಲ್ಲಿ ವಿಚಾರಣೆ ಮಾಡಿಸ್ತಾನೆ ಅವರನ್ನು ಇಂಗ್ಲೆಂಡಿನ ಒಂದು ನ್ಯಾಯಾಲಯಗಳಲ್ಲಿ ವಿಚಾರಣೆಗೊಳಪಡಿಸುವಂಥ ಒಂದು ಅಂಶವನ್ನು ಈ ಒಂದು ಕಾಯ್ದೆಯಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ಈ ರೀತಿ ಈ ಒಂದು ಎಂಟು ಅಂಶಗಳು ಬಹಳ ಮುಖ್ಯವಾದಂಥ ಪಿಟ್ಸ್ ಇಂಡಿಯಾ ಆ್ಯಕ್ಟಿಯ ಏನಿದೆ ಆದರೆ ಬಹಳ ಮುಖ್ಯವಾದಂಥ ಪ್ರಮುಖವಂತಹ ಒಂದು ಅಂಶಗಳಾಗಿರುವಂಥ ನಾವು ಕಾಣ್ತೇವೆ ನೋಡಿ ಈ ಒಂದು ಕಾಯ್ದೆ ಭಾರತದಲ್ಲಿನ ಕಂಪನಿಯ ಒಂದು ವ್ಯವಹಾರಗಳ ಮೇಲೆ ಬ್ರಿಟಿಷ್ ಪಾರ್ಲಿಮೆಂಟಿನ ಒಂದು ಹತೋಟಿಯನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಮಾಡುತ್ತೆ ಅಂದರೆ ಬ್ರಿಟಿಷ್ ಪಾರ್ಲಿಮೆಂಟ್ ಹೆಚ್ಚು ಹತೋಟಿಯನ್ನು ಹೊಂದಲಿಕ್ಕೆ ಅನುವು ಮಾಡಿಕೊಡುತ್ತೆ ಹಾಗೆ ಜೊತೆಗೆ ಆಡಳಿತಾತ್ಮಕ ಒಂದು ಅಧಿಕಾರ ಏನಿದೆ ಅದನ್ನು ಇನ್ನೂ ಕೂಡ ಕೇಂದ್ರೀಕರಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಈ ಒಂದು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗಾಗಿ ಈ ಒಂದು ಬ್ರಿಟನ್ ಪಾರ್ಲಿಮೆಂಟ್ ಆಗ ಹಾಗಾಗಿಯೇ ಆ ಒಂದು ಹೊಸ ಹೊಸ ಕಾನೂನುಗಳು ರೂಪಿಸುವ ಮೂಲಕ ಕಂಪನಿಯಿಂದ ಒಂದು ಆಡಳಿತ ಅಧಿಕಾರಗಳನ್ನ ನೇರವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಬರುವಂಥದ್ದನ್ನು ನಾವು ಗಮನಿಸ್ತೇವೆ ಇದರಿಂದ ಏನಾಗುತ್ತೆ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಧಿಕಾರಗಳು ಕಡಿಮೆ ಆಗ್ತಾ ಹೋಗ್ತಾ ಹೋಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ ಕಾಲಕ್ರಮೇಣ ಅವುಗಳು ಸಂಪೂರ್ಣವಾಗಿ ಸಾವಿರದ ಎಂಟುನೂರ ಐವತ್ತೆಂಟಕ್ಕೆ ಹೊತ್ತಿಗೆ ಸಂಪೂರ್ಣವಾಗಿ ಬ್ರಿಟಿಷ್ ರಾಣಿಯ ವಶಕ್ಕೆ ಹೋಗುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಹೀಗೆ ಕಂಪನಿಯ ಒಂದು ಅಧಿಕಾರಗಳನ್ನ ಕಡಿಮೆ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಒಂದು ಪಿಟ್ ಇಂಡಿಯಾ ಆ್ಯಕ್ಟ್ ಮಾಡುವಂಥದ್ದು ಕಾಣ್ತೇವೆ ನೋಡಿ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡುವ ಮೂಲಕ ಆ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನಿತ್ತು ಅದರ ಕೆಲವು ನ್ಯೂನ್ಯತೆಗಳೇನಿದ್ವು ಅವುಗಳನ್ನ ಕೂಡ ಸರಿಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ನಿಮಗೆ ಹಿಂದೆ ಹೇಳಿದ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವ ರೀತಿಯಲ್ಲಿ ಕೆಲವು ದೋಷ ಲೋಪ ಲೋಪದೋಷಗಳನ್ನ ಹೊಂದಿತ್ತು ಅಂತ ಹೇಳಿ ಆ ಒಂದು ಲೋಪದೋಷಗಳನ್ನ ಕೂಡ ನಿಯಂತ್ರಿಸುವಂಥ ಕಾರ್ಯವನ್ನು ಈ ಒಂದು ಪಿಟ್ ಇಂಡಿಯಾ ಆ್ಯಕ್ಟು ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ಒಂದು ಯಾವ ರೀತಿಯಂಥ ಒಂದು ಕಾರ್ಯಗಳನ್ನ ಮಾಡುತ್ತೆ ಯಾವ ರೀತಿಯಲ್ಲಿ ಆ ಲೋಪದೋಷಗಳನ್ನ ಹೋಗಲಾಡಿಸುವಂಥ ಒಂದು ಕೆಲಸವನ್ನು ಮಾಡುತ್ತೆ ಅಂತ ನಾವು ಉದಾಹರಣೆಗಳನ್ನ ನೋಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಗವರ್ನರ್ ಜನರಲ್ ಮತ್ತು ಕೌನ್ಸಿಲ್ನ ಸದಸ್ಯರು ಹಾಗೆ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಗವರ್ನರ್ ಜನರಲ್ ಅವರ ಅಧಿಕಾರ ವ್ಯಾಪ್ತಿಯನ್ನು ಸ್ಪಷ್ಟೀಕರಿಸುತ್ತೆ ಗವರ್ನರ್ ಜನರಲ್ ಏನು ಕೆಲಸ ಮಾಡಬೇಕು ಹಾಗೆ ಅವರ ಕೌನ್ಸಿಲ್ನ ನಾಲ್ಕು ಜನ ಸದಸ್ಯರು ಇದ್ರಲ್ಲ ಅವ್ರಿಗೆ ಏನು ಕೆಲಸ ಮಾಡಬೇಕು ಎಂಬಂಥ ಒಂದು ಸ್ಪಷ್ಟವಾದಂಥ ನಿರ್ದೇಶನವನ್ನು ಈ ಒಂದು ಕಾಯ್ದೆ ನೀಡುತ್ತೆ ಹಾಗೆ ಗವರ್ನರ್ ಜನರಲ್ ಮತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಒಂದು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರಬೇಕು ಎಂಬಂಥ ಅಂಶವನ್ನು ಈ ಒಂದು ಕಾಯ್ದೆ ಸ್ಪಷ್ಟವನ್ನು ಪಡಿಸುವಂಥ ಕೆಲಸವನ್ನು ಮಾಡುತ್ತೆ ಹಾಗೆ ಈ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಂತಹ ಒಂದು ಅಂಶ ಅಂದರೆ ಕೌನ್ಸಿಲ್ನ ಸದಸ್ಯರ ಸಂಖ್ಯೆಯನ್ನು ಹಿಂದೆ ಇರುತ್ತೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆದ ಪ್ರಕಾರ ಗವರ್ನರ್ ಜನರಲ್ ಅವರ ಕೌನ್ಸಿಲ್ನ ಸದಸ್ಯರ ಸಂಖ್ಯೆ ನಾಲ್ಕಿರುತ್ತೆ ಅದನ್ನು ನಾಲ್ಕರಿಂದ ಮೂರಕ್ಕೆ ಇಳಿಸಲಾಗುತ್ತೆ ಕಾರಣ ಏನಂತಂದರೆ ಗವರ್ನರ್ ಜನರಲ್ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಬಹುಮತಕ್ಕೆ ಇದ್ದಂಥ ತೊಡಕನ್ನು ನಿವಾರಿಸುವಂಥದ್ದು ಯಾಕೆ ನಾಲ್ಕಿದ್ದಾಗ ಎರಡು ಕಡೆಯಲ್ಲಿ ಸಮಬಲ ಬರುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಮೂರನ್ನು ಮಾಡಿದಾಗ ಒಂದು ಬಹುಮತವನ್ನು ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಗವರ್ನರ್ ಜನರಲ್ಗೆ ಹಿಂದೆ ಇದ್ದಂಥ ಕಾಯ್ದೆಯಲ್ಲಿ ಆ ಒಂದು ನಿರ್ಣಾಯಕ ಮತ ಇರುತ್ತೆ ಆದರೂ ಕೂಡ ನಿರ್ಣಾಯಕ ಮತ ಚಲಾಯಿಸದೆ ಅವರ ಒಂದು ನಿರ್ಣಯವನ್ನು ಬಹುಮತದ ಮೂಲಕ ಪಡ್ಕೊಳ್ಳಿಕ್ಕೆ ಈ ಒಂದು ಕಾಯ್ದೆಯಲ್ಲಿ ಸದಸ್ಯರ ಸಂಖ್ಯೆಯನ್ನು ಕೌನ್ಸಿಲ್ ಸದಸ್ಯರ ಸಂಖ್ಯೆಯನ್ನು ನಾಲ್ಕರಿಂದ ಮೂರಕ್ಕೆ ಇಳಿಸೋ ಹಾಕುವಂಥ ಕೆಲಸವನ್ನು ಮಾಡಲಾಗುತ್ತೆ ಹಾಗೆ ಇನ್ನೊಂದು ಇದು ತಂದಂಥ ಇನ್ನೊಂದು ಮುಖ್ಯವಾದಂಥ ಒಂದು ಲೋಪದೋಷ ಸೇರ್ಪಡಿಸೋದು ಅಂದರೆ ನಿಯಂತ್ರಣ ಮಂಡಳಿ ಮತ್ತು ಕೋರ್ಟ್ ಆಫ್ ಡೈರೆಕ್ಟ್ಗಳ ಆದೇಶದಂತೆ ಗವರ್ನರ್ ಜನರಲ್ ವರ್ಸು ಒರ್ಸಬೇಕು ಅಂತೇಳಿ ನಿರ್ಣಯವನ್ನು ಮಾಡುತ್ತೆ ಅದರಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ ನಿಯಂತ್ರಣ ಮಂಡಳಿ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಎರಡೂ ಕಡೆಯಿಂದ ಆದೇಶಗಳನ್ನು ಸ್ವೀಕರಿಸಿ ಅವುಗಳನ್ನ ಪಾಲಿಸಬೇಕು ಅನ್ನೋದು ಹೇಳಿ ನಿರ್ಣಯವನ್ನು ಮಾಡಲಾಗುತ್ತೆ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂದಾಗ ನೋಡಿ ಈ ಥರ ಒಂದು ಗವರ್ನರ್ ಜನರಲ್ ಇರ್ತಾರೆ ಅವನು ಇತರ ಭಾರತದ ಯಾವುದೇ ಒಂದು ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕಿಂತ ಮುಂಚೆ ಅವನು ಎರಡು ಕಡೆಯಿಂದಲೂ ಕೂಡ ಆದೇಶವನ್ನು ಸ್ವೀಕರಿಸಬೇಕಾಗುತ್ತೆ ಬ್ರಿಟಿಷ್ ಪಾರ್ಲಿಮೆಂಟಿನ ಒಂದು ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಗವರ್ನರ್ ಜನರಲ್ ಸಿಕ್ಕ ಸಿಕ್ಕ ಕಡೆ ದಾಳಿಯನ್ನು ಮಾಡುವ ಮೂಲಕ ಬ್ರಿಟಿಷರ ಒಂದು ಅಥವಾ ಬ್ರಿಟಿಷ್ ಸರ್ಕಾರದ ಒಂದು ಘನತೆಗೆ ಏನು ಧಕ್ಕೆನ ಉಂಟು ಮಾಡ್ತಿದ್ರು ಅದನ್ನು ತಡೀಲಿಕ್ಕೆ ಸಾಧ್ಯ ಆಗುವಂಥದ್ದು ನಾವು ಕಾಣ್ತೇವೆ ಆದರೆ ಭಾರತದ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ಬೇರೆ ರೀತಿಯೇ ಇರುತ್ತೆ ಏಕೆಂದರೆ ಭಾರತದಲ್ಲಿದ್ದಂಥ ಒಂದು ಸ್ಥಳೀಯ ರಾಜರುಗಳು ತಮ್ಮ ತಮ್ಮಲ್ಲೇ ಕಚ್ಚಾಡಿಕೊಂಡು ಪದೇ ಪದೇ ಅವರೇ ಬ್ರಿಟಿಷರ ಮೊರೆ ಹೋಗುವಂಥದ್ದು ಅಥವಾ ಒಬ್ಬರ ವಿರುದ್ಧ ಒಬ್ಬರು ಬ್ರಿಟಿಷರಿಗೆ ದೂರನ್ನು ಕೊಟ್ಟು ಒಬ್ಬರ ಮೇಲೆ ದಾಳಿ ಮಾಡಿಸುವಂತೆ ಬಡುವಂಥದ್ದು ಈ ರೀತಿ ಆಂತರಿಕ ಒಂದು ವ್ಯಾಜ್ಯಗಳಿಂದ ಬ್ರಿಟಿಷರ ಒಂದು ಮೊರೆ ಪದೇ ಪದೇ ಆ ಒಂದು ಭಾರತ ಸಂಪೂರ್ಣವಾಗಿ ಅವರ ಮೊರೆ ಹೋಗುವ ಅವರ ಒಂದು ವಶಕ್ಕೆ ಹೋಗುವಂಥ ಮಾಡುವಂಥ ಕೆಲಸವನ್ನು ಇಲ್ಲಿನ ಸ್ಥಳೀಯ ರಾಜ್ಯಗಳೇ ಮಾಡುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ಆದರೆ ಆ ಒಂದು ಗವರ್ನರ್ ಜನರಲ್ಗೆ ಕೆಲವು ನಿರ್ಬಂಧಗಳನ್ನ ಆ ಒಂದು ಕಾಯ್ದೆಯಲ್ಲಿ ಹೇರಲಾಗಿರುತ್ತೆ ಅವನು ಯಾವುದೇ ಒಂದು ಪ್ರದೇಶ ಮೇಲೆ ಯುದ್ಧ ಮಾಡಬೇಕು ಅಂದರೆ ಸಂಧಾನ ಮಾಡ್ಕೋಬೇಕು ಅಂದರೆ ಬ್ರಿಟಿಷ್ ಬ್ರಿಟಿಷ್ ಪಾರ್ಲಿಮೆಂಟಿನ ಒಪ್ಪಿಗೆಯನ್ನು ಪಡ್ಕೋಬೇಕಾಗಿರುತ್ತೆ ಈ ಒಂದು ಅಂಶವನ್ನು ಸ್ಪಷ್ಟಪಡಿಸಲಾಗಿರುತ್ತೆ ಹಾಗೆ ಮೂರನೆಯದಾಗಿ ಮದ್ರಾಸ್ ಮತ್ತು ಬೊಂಬಾಯಿ ಪ್ರಾಂತ್ಯಗಳ ಒಂದು ಗವರ್ನರ್ ಜಗಳೇನಿರ್ತಾರೆ ಅವರಿಗೆ ಮತ್ತು ಗವರ್ನರ್ ಜನರಲ್ ಅವರೇನಿರ್ತಾರೆ ಅವರಿಗಿದ್ದಂಥ ಒಂದು ಅಧಿಕಾರ ವ್ಯಾಪ್ತಿಯನ್ನು ಸ್ಪಷ್ಟೀಕರಿಸಲಾಗುತ್ತೆ ಈ ಒಂದು ಕಾಯ್ದೆಯ ಮೂಲಕ ಅಂದರೆ ಪ್ರಾಂತ್ಯಗಳೇನಿರ್ತವೆ ಅವುಗಳು ಸ್ಥಳೀಯ ಒಂದು ಒಂದು ರಾಜ್ಯಗಳ ಮೇಲೆ ಅಥವಾ ಸ್ಥಳೀಯ ಅರಸರುಗಳೊಡನೆ ಯುದ್ಧ ಸಾರುವಂಥ ಸಂದರ್ಭದಲ್ಲಿ ಅಥವಾ ಶಾಂತಿ ಸಂತಾನ ಮಾಡುವಂಥ ಸಂದರ್ಭದಲ್ಲಿ ಗವರ್ನರ್ ಜನರಲ್ನ ಪೂರ್ವಾನುಮತಿಯನ್ನು ಪಡ್ಕೊಂಡು ಮಾತ್ರ ಅವರು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಲಾಗಿರುತ್ತೆ ಸ್ಪಷ್ಟವಾಗಿ ತಿಳಿಸಲಾಗಿರುತ್ತೆ ಏಕೆಂದರೆ ಗವರ್ನರ್ ಜನರಲ್ನ ಪೂರ್ವಾನುಮತಿ ಇಲ್ಲದೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳ ಗವರ್ನರ್ಗಳು ಬೇರೆ ಮೇಲೆ ಬೇರೆಯವರ ಒಂದು ಸ್ಥಳೀಯ ಅರಸರುಗಳ ಮೇಲೆ ಯುದ್ಧ ಓಡುವಂಥಿರೋದಿಲ್ಲ ಹಾಗೆ ಶಾಂತಿ ಸಂಧಾನಗಳನ್ನ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇರೋದಿಲ್ಲ ಅವನ ಪೂರ್ವಾನುಮತಿಯನ್ನು ಪಡ್ಕೊಳ್ಬೇಕಾಗಿರುತ್ತೆ ಹೀಗಾಗಿ ಆ ಒಂದು ಈ ಒಂದು ಕಾಯ್ದೆ ಮೂಲಕ ಆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಗೌರ್ನರ್ ಜನರಲ್ ಅವರಿಗೆ ನೀಡಲಾಗುತ್ತೆ ಅಂದರೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳ ಮೇಲೂ ಕೂಡ ಸಂಪೂರ್ಣವಾದ ಅಧಿಕಾರ ನೀಡಿ ಆ ಮೂಲಕ ಆ ಒಂದು ಗವರ್ನರ್ ಜನರಲನ್ನು ಇಡೀ ಕಂಪನಿಯ ಒಂದು ಪಡೆಗೆ ದಂಡನಾಯಕನನ್ನಾಗಿ ನೇಮಕ ಮಾಡದಂತೆ ಮಾಡುವಂಥದ್ದು ಕೂಡ ನಾವು ಗಮನಿಸ್ತೇವೆ ಹಾಗೆ ಈ ಒಂದು ಕಾಯ್ದೆ ಸುಧಾರಿಸಿದಂಥ ಇನ್ನೊಂದು ಪ್ರಮುಖವಾದಂಥ ಲೋಪದೋಷ ಅಂದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರು ಸ್ವತಂತ್ರವಾಗಿ ವರ್ತಿಸಲಿಕ್ಕೆ ಅವಕಾಶವನ್ನು ಕಲ್ಸ್ಕೊಳ್ಳಲಾಗುತ್ತೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ತುರ್ತು ಸನ್ನಿವೇಶಗಳಲ್ಲಿ ಗವರ್ನರ್ ಜನರಲ್ ಸ್ವತಂತ್ರವಾಗಿ ವರ್ತಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಳ್ಲಾಗುತ್ತೆ ಈ ರೀತಿಯಾದಂಥ ಕೆಲವು ಮಾರ್ಪಾಡುಗಳೊಂದಿಗೆ ರೂಪುಗೊಂಡಂಥ ಒಂದು ದ್ವಿ ಸರ್ಕಾರ ವ್ಯವಸ್ಥೆ ಏನಿದೆ ಇದು ಸಾವಿರದ ಎಂಟುನೂರ ಐವತ್ತೆಂಟರವರೆಗೆ ಮುಂದುವರ್ಕ ಬರುವಂಥದ್ದು ನಾವು ಗಮನಿಸ್ಬೋದು ಅಂದರೆ ದ್ವಿ ಸರ್ಕಾರ ಅಂತ ಇಲ್ಲಿ ಮುಖ್ಯವಾಗಿ ಡ್ಯುಯಲ್ ಗೌರ್ಮೆಂಟ್ ಅಂತ ಹೇಳ್ತೇವೆ ಒಂದು ಕಡೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಸಾವಿರದ ಆರುನೂರರ ಆ ಒಂದು ಪ್ರಾರಂಭ ಆಗಿರುವಂಥದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ನಿಯಂತ್ರಣ ಮಾಡಲಿಕ್ಕೆ ಹಾಗೆ ಫಿಟ್ ಇಂಡಿಯಾ ಆ್ಯಕ್ಟ್ ಮೂಲಕ ಬಂದಂಥ ಆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಂಡಳಿ ಏನಿರುತ್ತೆ ಎರಡೂ ಕೂಡ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ನಿಯಂತ್ರಣವನ್ನು ಹೊಂದುವ ಮೂಲಕ ಗವರ್ನರ್ ಜನರಲ್ನ ನಿಯಂತ್ರಿಸುವ ಮೂಲಕ ದ್ವಿ ಸರ್ಕಾರವಾಗಿ ಅದು ಕೆಲಸವನ್ನು ಮಾಡುವಂಥ ಮಾ ಕೆಲಸವನ್ನು ಮಾಡುತ್ತೆ ಇದು ಸಾವಿರದ ಎಂಟುನೂರ ಐವತ್ತೆಂಟರವರೆಗೆ ಹಾಗೆ ಮುಂದುವರ್ಕ ಬರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ಆದರೆ ಈ ಪಿಟ್ ಇಂಡಿಯಾ ಆ್ಯಕ್ಟು ದೋಷಗಳಿಂದ ಕೂಡಿರಲಿಲ್ವಾ ಹಾಗಾದರೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿತ್ತಾ ಅಂತಂದಾಗ ನೋಡಿ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಒಂದು ಕೆಲವು ದೋಪದೋಷಗಳನ್ನ ಪಿಟ್ ಇಂಡಿಯಾ ಆ್ಯಕ್ಟು ದೂರ ದೂರ ಮಾಡುತ್ತೆ ಅಂದರೆ ಅವುಗಳನ್ನ ತೆಗೆದುಹಾಕೋಂಥ ಕೆಲಸ ಮಾಡುತ್ತೆ ಕೆಲವು ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಡುತ್ತೆ ಸ್ಪಷ್ಟತೆಯನ್ನು ನೀಡುತ್ತೆ ಆದರೆ ಇಲ್ಲೂ ಕೂಡ ಕೆಲವಾರು ಒಂದು ಲೋಪದೋಷಗಳಿದೆ ಅಂತ ನಾವು ಗಮನಿಸ್ಬೋದು ಅವುಗಳೇಂತಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಂಡಳಿ ಮತ್ತು ಕೋರ್ಟ್ ಆಫ್ ಡೈರೆಕ್ಟ್ರುಗಳೇ ಇರ್ತಾರೆ ಇವ್ರ ನಡುವೆ ಒಂದು ಸಂಬಂಧಗಳು ಸಂಪೂರ್ಣವಾಗಿ ನಿರ್ಧರಿಸೋದಿಲ್ಲ ಆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಏನಿರ್ತಾರೆ ಅವರ ಮುಂದೆ ಈ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ ಮೊದಲಿದ್ದಂಥ ಕೋರ್ಟ್ ಆಫ್ ಡೈರೆಕ್ಟರು ಸತ್ವಹೀನರಾಗ್ತಾರೆ ಅಂದರೆ ಅವರ ಮುಂದೆ ಅವರು ಏನೋ ಅಧಿಕಾರಗಳಿಲ್ಲದಂತೆ ಆಗುವಂಥದ್ದು ನಾವು ಕಾಣ್ತೇವೆ ಎಲ್ಲ ಅಧಿಕಾರಗಳನ್ನ ಕೋರ್ಟ್ ಆಫ್ ಡೈರೆಕ್ಟ್ರ್ ಬದಲಿಗೆ ಬೋರ್ಡ್ ಆಫ್ ಡೈರೆಕ್ಟ್ರು ಚಲಾಯಿಸ್ಕೊಂಡು ಹೋಗುವಂಥ ನಾವು ಕಡೆ ಬೋರ್ಡ್ ಆಫ್ ಕಂಟ್ರೋಲ್ ಇರುತ್ತೆ ಅವರು ಚಲಾಯಿಸ್ಕೊಂಡು ಹೋಗುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಹಾಗೆ ಈ ಒಂದು ಕಾಯ್ದೆ ಏನಿದೆ ಇದು ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ನಡುವಿನ ಸಂಬಂಧವನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸಿರೋದಿಲ್ಲ ಅನ್ನೋ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಈ ರೀತಿ ಪಿಟ್ ಇಂಡಿಯಾ ಆ್ಯಕ್ಟ್ ಕೂಡ ಕೆಲವು ಲೋಪದೋಷಗಳನ್ನ ಹೊಂದಿರುತ್ತೆ ಆದರೆ ಈ ಒಂದು ಪಿಟ್ ಇಂಡಿಯಾ ಆ್ಯಕ್ಟ್ ಏನಿದೆ ಇದು ಭಾರತದ ಒಂದು ಸಂವಿಧಾನದ ಬೆಳವಣಿಗೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಯಾಕೆಂದರೆ ಆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಅದನ್ನು ಸ್ಥಾಪನೆ ಮಾಡುವ ಮೂಲಕ ಆ ಒಂದು ಭಾರತದ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಡಳಿತದ ಮೇಲೆ ಸಂಪೂರ್ಣವಂತ ನಿಯಂತ್ರಣವನ್ನು ಹೊಂದುವಂಥ ಕಾರ್ಯವನ್ನು ಆ ಒಂದು ಬ್ರಿಟಿಷ್ ಸರ್ಕಾರ ಮಾಡುತ್ತೆ ಆ ಮೂಲಕ ಭಾರತದ ಆಡಳಿತದಲ್ಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಕೇಂದ್ರೀಕರಣವನ್ನು ಅಂದರೆ ಉಂಟು ಮಾಡುವಂಥ ಕೆಲಸವನ್ನು ಮಾಡುತ್ತೆ ಬಂಗಾಳದ ಒಂದು ಗವರ್ನರ್ ಜನರಲ್ ಏನರ್ತಾರೆ ಅವರ ಅಧೀನಕ್ಕೆ ಆ ಒಂದು ಮದ್ರಾಸ್ ಮತ್ತು ಬಾಂಬೆ ಏನಿರ್ತಾರೆ ಗವರ್ನರ್ಗಳಿರ್ತಾರೆ ಅವ್ರನ್ನ ಇನ್ನೂ ಕೂಡ ಹೆಚ್ಚು ನಿಯಂತ್ರಣಕ್ಕೆ ಒಳಪಡಿಸಿ ಒಂದು ಭಾರತದ ಆಡಳಿತವನ್ನು ಕೇಂದ್ರೀಕರಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿ ಆ ಗೌರ್ನರ್ ಜನರಲ್ ಕೂಡ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಬೋರ್ಡ್ ಕೋರ್ಟ್ ಆಫ್ ಡೈರೆಕ್ಟರ್ಗಳು ಅವರ ಒಂದು ನಿಯಂತ್ರಣಕ್ಕೆ ಒಳಪಡುವಂತೆ ಮಾಡಿ ಆ ಒಂದು ಬ್ರಿಟಿಷ್ ಸರ್ಕಾರ ಹೆಚ್ಚಿನ ನಿಯಂತ್ರಣವನ್ನು ಭಾರತದ ಸರ್ಕಾರದ ಮೇಲೆ ಹೊಂದುವಂಥ ಕೆಲಸವನ್ನು ಮಾಡುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಭಾರತದ ಸಂವಿಧಾನದ ಒಂದು ಬೆಳವಣಿಗೆಯಲ್ಲಿ ಒಂದು ಪಿಟ್ ಇಂಡಿಯಾ ಆ್ಯಕ್ಟ್ ಅತ್ಯಂತ ಮುಖ್ಯವಂಥ ಒಂದು ಪಾತ್ರವನ್ನು ವಹಿಸುವಂಥದ್ದನ್ನು ನಾವು ಗಮನಿಸ್ಬೋದು ಇದಿಷ್ಟು ಕೂಡ ಬಹಳ ಮುಖ್ಯವಂತ ಪಿಟ್ ಇಂಡಿಯಾ ಆ್ಯಕ್ಟ್ನ ಕೆಲವು ಅಂಶಗಳು ಹಾಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಸಾವಿರದ ಏಳ್ನೂರ ಎಂಬತ್ತಾರರ ಒಂದು ಕಾಯ್ದೆ ಬರುತ್ತೆ ಏಕೆಂದರೆ ಆ ಸಂದರ್ಭದಲ್ಲಿ ಲಾರ್ಡ್ ಕಾರನ್ ವಾಲೀಸ್ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾರೆ ಅವರಿಗೆ ಅಧಿಕಾರವನ್ನು ಕೊಡುವಂಥ ಉದ್ದೇಶದಿಂದ ಒಂದು ಕಾಯ್ದೆಯನ್ನು ರೂಪಿಸಲಾಗುತ್ತೆ ಆ ಒಂದು ಕಾಯ್ದೆ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಚಾರ್ಟರ್ ಆ್ಯಕ್ಟ್ ಸಾವಿರದ ಏಳ್ನೂರ ತೊಂಬತ್ತ್ಮೂರು ಹಾಗೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆ್ಯಕ್ಟ್ ಇವುಗಳ ಮೂಲಕ ಯಾವ ರೀತಿಲಿ ಸಂವಿಧಾನದ ಸುಧಾರಣೆಗಳನ್ನ ತರಲಾಗುತ್ತೆ ಎಂಬಂಥ ಅಂಶವನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಕೂಡ ಮಾಡಿಕೊಳ್ಳಿ ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ